ಧರ್ಮದ ಇವು ಐದು ರೂಪಗಳು ನೋಡಲಿಲ್ಲ ನಾವು, ಓಜ, ತೇಜ, ಸಹ, ಬಲ ಮತ್ತು ವಾಕ್, ಮಾತು. ಸುಮ್ಮನೆ ಇದನ್ನು ಪ್ರಯೋಗ ಮಾಡಿ ನೋಡಿ, ಎರಡೂ ಥರ ಪ್ರಯೋಗ ಮಾಡಿ ನೋಡಿ. ಒಂದು ಥರ ಮಾತಾಡಿದರೆ ಜಗಳ ಆಗ್ತದೆ, ಇನ್ನೊಂದು ಥರ ಮಾತಾಡಿದರೆ ಗೆಳೆತನ ಬೆಳೀತದೆ. ಮಾತು ಕಟ್ಟುತ್ತದೆ ಜಗತ್ತನ್ನು, ಮಾತು ಜಗತ್ತನ್ನು ಒಡಿತದೆ. ಯಾಕೆ ಸುಮ್ಮನೆ ತಲೆ ಕೆಡಿಸಿಕೊಳ್ಳೋದು? ಮಾತಿನಲ್ಲಿ ಕಹಿ ತುಂಬಿ ಹೇಳಿ. ಜಗತ್ತು ಎಷ್ಟು ಸುಂದರದೆ, ಎಷ್ಟು ಚಂದದ ಜಗತ್ತ. ಒಳ್ಳೆಯದು ಒಳ್ಳೆಯದನ್ನು ನೋಡಿ ಇದು ಒಳ್ಳೆಯದಂತ ಹೇಳಿದರೆ ಎಷ್ಟು ಸಂತೋಷ ಆಗ್ತದೆ ಹೇಳಿ. ಈಗ ನಿಮಗೆ ಯಾವುದರ ಒಂದು ಹೊಸ ಮನೆಗೆ ಕರೆದಿರ್ತಾರೆ ಇಲ್ಲ, ಈಗ ನನಗೆ ಕರೆದಿರ್ತಾರ ಅಂತ ಇಟ್ಟುಕೊಳ್ಳಿ. ಉದ್ಘಾಟನೆಗೆ ಬೆಸ್ಟ್ ಮನೆ ಕಟ್ಟಿರ್ತಾರೆ. ಮನೆ ಅವರು ತಾವು ಸ್ವತಃ ಮನೆ ಕಟ್ಟಿಸಿದ್ದರಿಂದ ತಮಗೆ ಎಷ್ಟು ಸಂತೋಷ, ಹೆಂಗೆ ಸಂತೋಷ ಆದೀತೋ ಅಂಥ ಮನೆಯನ್ನೇ ಕಟ್ಟಿರ್ತಾರೆ. ಅವರಿಗೆ ಬೇಕಾದಂಗೆ ಮನೆ ಕಟ್ಟಿರ್ತಾರೆ. ಅಂಥ ಮನೆಗೆ ಹೋಗಿ ಅವರು ಆಮಂತ್ರಣ ಕೊಡ್ತಾರೆ, ನಾವೆಲ್ಲ ಹೋಗ್ತೇವೆ, ಊಟ ಮಾಡಿಸ್ತಾರೆ, ಎಲ್ಲ ಮಾಡಿಸ್ತಾರೆ, ಅವಳಿಗೆ ಗೌರವಿಸ್ತಾರೆ, ಕೊನೆಗೆ ಹೆಂಗದ ಮನೆ ಅಂತ ತೋರಿಸ್ತಾರೆ. ನಾವು ಹಾದವರೆಲ್ಲ ಈ ಕಿಡಿಕಿ ಇಲ್ಲಿರಬಾರ್ದಾಗಿತ್ತು, ಈ ಬಾಗಿಲು ಇಲ್ಲಿರಬಾರ್ದು. ಅವಾಗ ಮನೆ ಮಾಲೀಕ ಮನುಷ್ಯನಾಗಂತಾನೆ, ನೀ ಇಲ್ಲಿ ಬರಬಾರ್ದಾಗಿತ್ತು. ಏನದ, ಏನು ನಿನ್ನ ಮನೆಯ? ಅವ ಕಷ್ಟಪಟ್ಟು ಹಣ ಎಲ್ಲ ಸಂಗ್ರಹ ಮಾಡಿಕೊಂಡು ಚೆಂದಾಗಿ ಪ್ಲ್ಯಾನ್ ಮಾಡಿ ಮನೆ ಕಟ್ಟಿ ಅವ ಬದುಕಾವದಾನೆ. ಒಂದು ಐದು ನಿಮಿಷ ಕರೆದು ನೀನು ತೋರಿಸಿ ಸಂತೋಷ ಪಡಬೇಕಂದ್ರೆ ಈ ಮನುಷ್ಯನ ಮಾತು ಹಿಂಗಾಯಿತು ಅಂದರೆ ಮನೆ ಹೆಂಗೆ ರುಚಿಸ್ತದೆ? ಮನೆ ನಾವು ಯಾವ ಮನೆಗೆ ಹೋಗ್ತೇವೆ ಆ ಮನೆ ನಮ್ಮದಾಗಬೇಕಾಗಿತ್ತು ಅಂದರೆ ನಮ್ಮ ಮನಸ್ಸಲ್ಲಿ ಹರಿಬೇಕಾಗ್ತದೆ. ನಮ್ಮ ಮನಸ್ಸು ಮಧುರ ಮಾತುಗಳನ್ನು ಬೇಕಲ್ಲ. ಏನಾಗ್ಯದ ಹೇಳಿ, ಕಿಡಿಕಿ ಕಿಡಿಕಿ ಹಂಗೆ ಇರಲಿ, ನೀನು ಬೇಕಾದ್ರೆ ಕಟ್ಟುಗೋ, ನಿನಗೆ ಹಂಗೆ ಬೇಕ. ಆದರೆ ಅವನ ಮನೆಗೆ ಹೋಗಿ ಇದು ಮನೆ ಬಹಳ ಚೆನ್ನಾಗಿದೆ, ನನಗೆ ಬಹಳ ಸಂತೋಷ ಆಯಿತು ಅಂತ ಇಷ್ಟು ಅನ್ನಕ್ಕೇನಾಗಿದೆ? ಇಷ್ಟು ಅಂದರೆ ಆತ ಕಟ್ಟಿಸಿದ ಏನು ದಣು ಆಗಿರ್ತದಲ್ಲ ಅದು ಹೋಗೇ ಬಿಡ್ತದೆ. ಎರಡು ಮಾತು ಜಗತ್ತನ್ನು ಮಧುರಗೊಳಿಸ್ತದೆ, ಮಾತು ಜಗತ್ತನ್ನು ಕಹಿಗೊಳಿಸಿದೆ. ನುಡಿದರೆ ಲಿಂಗ ಮೆಚ್ಚಿ ಅಹುದು 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 ಏನು, ಅದೇ ಧರ್ಮ. ಧರ್ಮ ಅಂದ್ರೆ ಬೇರೆ ಅಲ್ಲ, ಇದು ಧರ್ಮದ ರೂಪ ಮಾತು.